ಇವತ್ತು ಕೂಡ ನಾನು ಗಣೇಶನಿಗೆ ಇಷ್ಟವಾದ ಮೋದಕ ರೆಸಿಪಿನ ತಗೊಂಡು ಬಂದಿದ್ದೀನಿ. ಅದು ಕೂಡ ಯಾವ ಪದ್ಧತಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿದ್ರೆ ಗೊತ್ತಾಗ್ತಬೋದು ಎಷ್ಟು ಚೆನ್ನಾಗಿರೋದು, ಸಿಂಪಲ್ಲಾಗಿ ಮಾಡುವಂಥದ್ದು. ಅದು ಕೂಡ ತೋರಿಸ್ಕೊಡ್ತೀನಿ ಬನ್ನಿ. ಹಾಗಿದ್ರೆ ನಮ್ಮ ಚಾನಲ್ಗೆ ಸ್ವಾಗತ. ಇಷ್ಟಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹೋಗಿ. ಇಲ್ಲಿ ಮೋದಕ ಮಾಡೋದಕ್ಕೆ ಫಸ್ಟಿಗೆ ನಾನು ಈಗ ಹಾಲು ಬಿಸಿಗೆ ಇಟ್ಕೊಂಡಿದ್ದೀನಿ. ಏನು ಇಷ್ಟೆಲ್ಲ ಹಾಲು ಬಿಸಿಗೆ ಇಟ್ಕೊಳ್ಳೋ ಕಾರಣ ಏನಂದರೆ, ನಾನೊಂದು ಬಟ್ಲಷ್ಟು ಹಾಲು ಬಿಸಿ ಮಾಡಿ ತಗೊಳ್ತೀನಿ. ಇವಾಗ ಇದು ಹಾಲು ತುಂಬಾ ಬಿಸಿಯಾಗಿ ಕುದಿಬೇಕು, ಅಲ್ಲಿವರೆಗೂ ನಾವು ಹಾಲು ಕುದಿಸ್ಕೋಬೇಕಾಗತ್ತೆ. ಇವಾಗ ನಾನು ಇದು ಅರ್ಧ ಲೀಟ್ರಷ್ಟು ಹಾಲು ತಗೊಂಡಿದ್ದೀನಿ. ನಾನು ಇಷ್ಟೆಲ್ಲ ಯೂಸ್ ಮಾಡೋದಿಲ್ಲ, ಒಂದೇ ಒಂದು ಬಟ್ಲಷ್ಟು ಯೂಸ್ ಮಾಡ್ತೀನಿ. ನೋಡಿ ಹಾಲು ಚೆನ್ನಾಗಿ ಕುದಿ ಬರ್ತಾ ಇರೋದು. ಇವಾಗ ಹಾಲು ಕುದಿ ಬಂದಬೇಕು. ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ನಾವೀಗ ಒಂದು ಬಟ್ಲಲ್ಲಿ ಹಾಲು ತೆಕ್ಕೊಳ್ಳೋಣ. ನೋಡ್ತಾ ಇರ್ಬೋದು ಒಂದು ಬಟ್ಲಲ್ಲಿ ಹಾಲು ತೆಕ್ಕೊಂಡಿದ್ದೀನಿ. ಇವಾಗ ಈ ಬಟ್ಲಲ್ಲಿ ಇವಾಗ ನಾನು ಸಕ್ಕರೆ ಕೂಡ ಹಾಕ್ಕೊಳ್ತೀನಿ. ನಾನು ಸಕ್ಕರೆ ಎಷ್ಟು ಹಾಕ್ಕೊಂಡಿದ್ದೀನಿ ಅಂದರೆ ಸ್ಪೂನ್ ಅಳತೆ ಪ್ರಕಾರ ಹಾಕ್ಕೊಂಡಿದ್ದೀನಿ. ನೀವೀಗ ಒಂದು ಅರ್ಧ ಬಟ್ಲಷ್ಟು ಸಕ್ಕರೆ ಹಾಕ್ಕೋಬೋದು, ರುಚಿ ಕಡಿಮೆ ಜಾಸ್ತಿ ಮಾಡ್ಕೋಬೋದು. ಇವಾಗ ಇದು ಸೈಡಿಗೆ ಕಲಸಿ ಇಟ್ಬಿಡಬೇಕು. ಆಮೇಲೆ ಈ ಕಡೆ ಬೇರೆ ಕಡೆಯಲ್ಲಿ ನಾನು ಇವಾಗ ಒಂದು ಬಟ್ಲಷ್ಟು ರವೆ, ಅದಕ್ಕೆ ಒಂದು 3 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೋಬೇಕು, ಕಲರ್ ಚೇಂಜ್ ಆಗಬೇಕು, ಹಾಗೆ ಚೆನ್ನಾಗಿ ವಾಸನೆ ಬರಬೇಕು. ಅಲ್ಲಿವರೆಗೂ ನನಗೆ ರವೆ ಹುರ್ಕೊಳ್ತಾ ಇದ್ದೀನಿ. ನಾನು ಇದು ಸಣ್ಣ ಇರುವಂಥ ರವೆ ತೊಗೊಂಡಿದ್ದೀನಿ. ಇವಾಗ ರವೆ ಸಣ್ಣ ಉರಿ ಇಟ್ಕೊಂಡು ಹುರಿತೀವಲ್ಲ, ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ ಮತ್ತು ವಾಸನೆ ಕೂಡ ಸೂಪರಾಗಿ ಬರುತ್ತೆ. ಇದು ಆಲ್ಮೋಸ್ಟ್ ರವೆ ಹುರಿಯೋದಕ್ಕೆ ಒಂದು 5 ನಿಮಿಷವರೆಗೂ ಟೈಮ್ ತಗೊಳ್ಳುತ್ತೆ. ಹಾಗೆ ಕೈ ಬಿಡದೆ ಕೈ ಆಡಿಸ್ತಾ ಇರಬೇಕು. ಇವಾಗ ಅದು ಇದಕ್ಕೆ ನನಗ ರವೆ ಹುರ್ಕೊಂಡು ಆದಮೇಲೆ ನಾನು ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ 1 ದೊಡ್ಡ ಚಮಚದಷ್ಟು, ಅದು ಕೂಡ ಹಾಕಿ ಅದ್ರ ಜೊತೆಗೆ ಹುರ್ಕೋಬೇಕು. ತುರಿದಿರೋಂಥ ಒಣ ಕೊಬ್ಬರಿ ಹಾಕ್ಕೊಳ್ಳಿ. ಇಷ್ಟು ರವೆ ಕಲರ್ ಕೂಡ ಚೇಂಜ್ ಆದಮೇಲೆ ನನಗ ಹಾಲು ಮತ್ತು ಸಕ್ಕರೆ ಕಲಸಿದ್ದೀನಲ್ಲ ಅದು ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸಕ್ಕರೆ ಹಾಲು ಎಲ್ಲ ಕೂಡ ಮಿಕ್ಸ್ ಮಾಡಿರೋದು ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ, ಹಾಲು ಒಮ್ಮೆಗೆ ಹಾಕ್ಕೋಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ. ಒಮ್ಮೆಗೆ ಹಾಕಿದ್ವಿ ಅಂದರೆ ಅದು ಗಂಟು ಗಂಟು ಥರ ಆಗುತ್ತೆ, ಹಾಗಾಗಿ ಸ್ವಲ್ಪ ಸ್ವಲ್ಪ ನೋಡಿ ಹಾಕ್ಕೊಳ್ತಾ ಬನ್ನಿ. ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಹಾಲು. ನೀವು ಹಾಲು ಬದಲಾಗಿ ನೀರು ಕೂಡ ಹಾಕ್ಕೋಬೋದು, ಸಕ್ಕರೆ ನೀರು ಬಿಸಿನೀರಲ್ಲಿ ಕಲಸ್ಕೊಂಡು ಹಾಕ್ಕೋಬೋದು. ಇವಾಗ ನೋಡಿ ಹಾಲೆಲ್ಲ ಹಾಕಿ ಕಲಸಿದಾಯಿತು. ಇವಾಗ ನಾನು ಇದಕ್ಕೆ ಕಲರ್ ಹಾಕ್ತಾ ಇದ್ದೀನಿ, ಪುಟ್ ಕಲರ್ ಹಾಕ್ತಾ ಇದ್ದೀನಿ, ಕೇಸರಿ ಕಲರ್. ಇವಾಗ ಅದು ಕಲರ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಲರ್ ಹಾಕೋದ್ರಿಂದ ಸೂಪರಾಗಿ ಕಾಣಿಸುತ್ತೆ, ಮತ್ತು ಮಕ್ಕಳಿಗಾಗಲಿ ಇದು ಗಣೇಶನಿಗಾಗಲಿ ಕಲರ್ ಹಾಕಿರೋವಂಥದ್ದು ಏನೆಲ್ಲ ರೆಸಿಪಿಗಳಿರುತ್ತಲ್ಲ ಸ್ವಲ್ಪ ಇಷ್ಟಪಡ್ತಾರೆ. ಹಾಗಾಗಿ ಇದಕ್ಕೆ 1/2 ಚಮಚದಷ್ಟು ತುಪ್ಪ ಹಾಕಿ ಚೆನ್ನಾಗಿ ಕೈ ಆಡಿಸ್ತಾ ಬರಬೇಕು. 1-2 ನಿಮಿಷ ಮುಚ್ಚಳ ಮುಚ್ಚಿಟ್ಬಿಡಿ. ಒಂದು ಸ್ವಲ್ಪ ಒಂದು ಮುಚ್ಚಳ ಮುಚ್ಚಿಡ್ತೀವಲ್ಲ 1 ಸೆಕೆಂಡ್, ಅದು ಚೆನ್ನಾಗಿ ಮೆತ್ತಗಾಗುತ್ತೆ. ಇವಾಗ ಮೆತ್ತಗಾದಮೇಲೆ ನನಗೆ ಅಲ್ಲಿ ತಟ್ಟೆಯಲ್ಲಿ ತೆಗ್ದಿದ್ದೀನಿ. ನೋಡ್ತಾ ಇರ್ಬೋದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮೋದಕ ಮಾಡುವಂಥ ಹೂರ್ಣ ರೆಡಿ ಆಯಿತು. ಇವಾಗ ನಾನು ಈ ಕಡೆ ಗೋಡಂಬಿ ಬಾದಾಮಿ ಸ್ವಲ್ಪ ಸಣ್ಣ ಸಣ್ಣ ಪೀಸಸ್ಸಾಗಿ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ 1 ಚಮಚ ತುಪ್ಪ ತೊಗೊಂಡು ಮೋದಕ ಸಾಚಾದಲ್ಲಿ ನಾನು ಇವಾಗ ತುಪ್ಪ ಮತ್ತು ಗೋಡಂಬಿ ಬಾದಾಮಿ ಹಾಕ್ಕೊಂಡ್ಮೇಲೆ ನಾನು ಈ ಮಿಶ್ರಣ ತುಂಬ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮೇಲೆ ಚೆನ್ನಾಗಿ ಗೋಡಂಬಿ ಬಾದಾಮಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮೋದಕ ಬರ್ತಾ ಇರೋದಂತ. ತುಂಬಾ ಈಸಿ ಇದೆ ಮಾಡುವುದು, ಮಾತ್ರ ಏನು ಕೂಡ ಜಾಸ್ತಿ ಅವಶ್ಯಕತೆ ಬೀಳೋದಿಲ್ಲ, ಸಿಂಪಲ್ಲಾಗಿ ಮಾಡುವುದು. ಹಾಗಾದರೆ ನೀವು ಕೂಡ ಯಾಕೆ ತಡ ಮಾಡ್ತೀರಾ, ನೀವು ಕೂಡ ಗಣೇಶ ಹಬ್ಬ ಸ್ಪೆಷಲಾಗಿ ಈ ಮೋದಕ ರೆಸಿಪಿ ಮಾಡಿ ನೀವಿದ್ದೆ ಹಿಡಿಬೋದು. ನೋಡಿ ಇದೇ ಥರವಾಗಿ ಎಲ್ಲ ಕೂಡ ಮೋದಕ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡುವಂಥ ತೋರಿಸಿರುವಂಥ ಮೋದಕ ರೆಸಿಪಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಈ ರೀತಿ ನೀವು ಎಷ್ಟು ಬೇಕೋ ಅಷ್ಟು ಮೋದಕ ಮಾಡ್ಕೋಬೋದು, ಒಂಥರ ಡಿಫ್ರೆಂಟಾಗಿ ಕೂಡ ಇರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾದರೆ ಸ್ನೇಹಿತರೆ ವೀಕ್ಷಕರೇ, ಇವತ್ತಿನ ಮೋದಕ ರೆಸಿಪಿ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ 4 ಜನರಿಗೆ ಶೇರ್ ಮಾಡಿ ಅವರು ಕೂಡ ನೋಡಿ ಟ್ರೈ ಮಾಡ್ಬೋದು. ಹಾಗಾದರೆ ನಾನು ಕೂಡ ನಮ್ಮ ಮನೆಯಲ್ಲಿ ಗಣೇಶನಿಗೆ ಫೇವ್ರೆಟ್ ಆಗಿರುವಂಥ ಮೋದಕ ಮಾಡಿ ತೋರಿದ್ದೀನಿ. ನೀವು ಕೂಡ ಯಾಕೆ ತಡ ಮಾಡ್ತೀರಾ, ನಿಮ್ಮ ಮನೇಲಿ ಕೂಡ ಗಣೇಶ ಹಬ್ಬ ಇದ್ದರೆ ನೀವು ಕೂಡ ಗಣೇಶನಿಗೆ ಇಷ್ಟವಾಗಿರುವಂಥ ಮೋದಕದ ರೆಸಿಪಿ ಮಾಡಿ ನೀವಿದ್ದೆ ಹಿಡಿದು ನೋಡಿ. ನಿಮಗೂ ಕೂಡ ಇಷ್ಟ ಆಗುತ್ತೆ, ಮನೆ ಮಂದಿಗೂ ಕೂಡ ಇಷ್ಟ ಆಗುತ್ತೆ.
ಹಾಗಾದರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ, ಮತ್ತೊಂದು ಸರ್ತಿ ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.